ಎಣ್ಬಜ್ಜಿ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬದನೆಕಾಯನ್ನ ಕೊಯ್ತಾ ಇದೀನಿ ಮನೆಯಲ್ಲಿ ಆಗಿರುವಂತ ಬದನೆಕಾಯಿ ಇದು ಉದ್ದ ಸೈಜಿನ ಬದನೆಕಾಯಿ ಇದರ ಎಣ್ಗಾಯಿ ಬಜ್ಜಿ ಚಟ್ನಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಈಗ ಇದನ್ನ ಕ್ಲೀನ್ ಆಗಿ ಬದನೆಕಾಯಿ ಎಣ್ಬಜ್ಜಿ ಮಾಡೋದಿಕ್ಕೆ ಈಗ ಬದನೆಕಾಯಿಗೆ ಎಣ್ಣೆಯನ್ನ ಹಚ್ಚಿಕೊಳ್ಳುತ್ತಾ ಇದ್ದಾರೆ ಕ್ಲೀನ್ ಆಗಿ ತೊಳೆದು ಬಿಟ್ಟು ವರ್ಸ್ಕೊಂಡು ಆಮೇಲೆ ಇದನ್ನ ಬೆಂಕಿಯಲ್ಲಿ ಸುಟ್ಕೋಬೇಕು ಈಗ ಇದನ್ನ ನಾನು ಬೆಂಕಲನಲ್ಲಿ ಬದನೆಕಾಯಿನ ಸುಡೋದಿಕ್ಕೆ ಹಾಕ್ತಾ ಇದೀನಿ ಬೆಂಕಿಯಲ್ಲಿ ಸುಟ್ಬಿಟ್ಟು ಬದನೆಕಾಯಿ ಎಣ್ಬಜ್ಜಿ ಮಾಡಿದ್ರೆ ತುಂಬಾನೇ ಟೇಸ್ಟ್ ಆಗುತ್ತೆ ಇದು ಇದನ್ನ ತಿರುಸಿ ಹಾಕೊಳ್ತಾ ಇದೀನಿ ನೋಡಿ ಒಂದು ಸೈಡ್ ಇದು ಬೇಯ್ತಾ ಇದೆ ಈ ರೀತಿ ಮೇಲ್ಗಡೆಯಿಂದ ಕೂಡ ಮುಚ್ಚಿದ್ರೆ ಎರಡು ಸೈಡ್ ಅಲ್ಲಿ ಚೆನ್ನಾಗಿ ಬೇಯುತ್ತೆ ಬದನೆಕಾಯಿ ಈ ರೀತಿ ಒಲೆ ಬೆಂಕಿಯಲ್ಲಿ ಸುಟ್ಕೊಂಡು ಮಾಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಲೆ ಬೆಂಕಿ ಇಲ್ಲ ಅಂತಾದ್ರೆ ಸಿಟಿಯಲ್ಲೆಲ್ಲ ಮಾಡೋರಾಗಿದ್ರೆ ಗ್ಯಾಸ್ ಅಲ್ಲೂ ಕೂಡ ಇದೇ ರೀತಿ ಸುಟ್ಕೋಬಹುದು ಎಣ್ಣೆ ಸವರ್ಕೊಂಡ್ಬಿಟ್ಟು ಅದಕ್ಕೆ ಸುಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಕ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ ಚೆನ್ನಾಗಿ ಬೆಂದಿದೆ ಸಿಪ್ಪೆ ಎಲ್ಲ ನೋಡಿ ಈ ರೀತಿ ಬ್ರೌನ್ ಕಲರ್ ಗೆ ತಿರುಗಬೇಕು ಈಗ ಇದರ ಮೇಲ್ಗಡೆ ಸಿಪ್ಪೆಯನ್ನ ತೆಕ್ಕೋಬೇಕು ಇದರ ಮೇಲ್ಗಡೆ ಇರುವಂತ ಎಲ್ಲ ಸಿಪ್ಪೆನ ಕ್ಲೀನ್ ಆಗಿ ತೆಕ್ಕೊಳ್ತಾ ಇದ್ದಾರೆ ಒಲೆಯಲ್ಲಿ ಸುಟ್ಕೊಂಡಿರುವಂತ ಬದನೆಕಾಯಿ ಸಿಪ್ಪೆ ಎಲ್ಲ ತೆಕ್ಕೊಂಡಾಯ್ತು ಕ್ಲೀನ್ ಆಗಿ ತೊಳ್ಕೊಂಡ್ಬಿಟ್ಟು ಇದನ್ನ ಈಗ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಒಲೆಯಲ್ಲಿ ಬೆಂದಿರುವಂತ ಬದನೆಕಾಯಿ ಸಿಪ್ಪೆ ತೆಕ್ಕೊಂಡ ಆದ್ಮೇಲೆ ಸೌಟಲಿನೇ ಈ ರೀತಿ ಇದನ್ನ ಕಟ್ ಮಾಡ್ಕೋಬಹುದು ಚೆನ್ನಾಗಿ ಬೆಂದಿರುತ್ತೆ ಇಲ್ಲ ಅಂತಂದ್ರೆ ಚಾಕುವಿನಲ್ಲೂ ಕೂಡ ಇದನ್ನ ಕಟ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಈ ರೀತಿ ಕಟ್ ಆಗುತ್ತೆ ಇದು ಸೌಟಲಿನೇ ಈ ತರ ಪ್ರೆಸ್ ಮಾಡಿದ್ರೆ ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡ ಆಯ್ತು ಬದನೆಕಾಯಿನೆಲ್ಲ ನಾನು ಇಲ್ಲಿ 20 ದಾಂದಾರಿ ಮೆಣಸು ತಕೊಂಡಿದ್ದೀನಿ ಒಗ್ಗರಣೆಗೆ ಇದನ್ನ ಚೆನ್ನಾಗಿ ಕುಟ್ಕೋಬೇಕು ಆಮೇಲೆ ಕ್ಲೀನ್ ಆಗಿ ತೊಳ್ಕೊಂಡಂತ ಬೆಳ್ಳುಳ್ಳಿಯನ್ನ ತಕೊಂಡಿದ್ದೀನಿ ಒಂದು ಅರ್ಧ ಗಡ್ಡೆ ಅಷ್ಟು ದೊಡ್ಡ ಗಡ್ಡೆ ಆಮೇಲೆ ಹಸಿ ಶುಂಠಿಯನ್ನ ಕಟ್ ಮಾಡಿ ತಕೊಂಡಿದ್ದೀನಿ ಅರ್ಧ ಇಂಚ್ ಅಷ್ಟು ಇದನ್ನ ಚೆನ್ನಾಗಿ ಈಗ ಕುಟ್ಕೊಳ್ತೀನಿ ಸಿಪ್ಪೆ ಸಮೇತನೆ ತಕೊಂಡಿದ್ದೀನಿ ಬೆಳ್ಳುಳ್ಳಿನ ಕ್ಲೀನ್ ಆಗಿ ತೊಳ್ಕೊಂಡು ಒಲೆಯಲ್ಲಿ ಸುಟ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಹೆಚ್ಚಿಟ್ಕೊಂಡಂತ ನಾಲ್ಕು ಬದನೆಕಾಯಿ ಇದೆ ಇದರಲ್ಲಿ ಹಾಗೇನೇ ಗಾಂಧಾರಿ ಮೆಣಸು ಬೆಳ್ಳುಳ್ಳಿ ಶುಂಠಿ ಜಜ್ಜಿಟ್ಕೊಂಡಿರೋದು ಹುಣಸೆ ಹಣ್ಣಿನ ರಸ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಎಣ್ಬಜ್ಜಿಗೆ ಎರಡು ಚಿಕ್ಕ ಸೈಜಿನ ಈರುಳ್ಳಿಯನ್ನ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ ಇಲ್ಲಿ ಅಮ್ಮ ಬದನೆಕಾಯಿ ಎಣ್ಬಜ್ಜಿ ಮಾಡೋದಿಕ್ಕೆ ಒಂದು ಕಡಾಯಿಯಲ್ಲಿ 3 ಚಮಚದಷ್ಟು ತೆಂಗಿನ ಎಣ್ಣೆಯನ್ನ ಹಾಕೊಳ್ತಾ ಇದ್ದಾರೆ ದೊಡ್ಡ ಚಮಚದಲ್ಲಿ ಆನಂತರ ಎರಡು ಬಾಡಿಗೆ ಮೆಣಸನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದಾರೆ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇಲ್ಲಿ ಬದನೆಕಾಯಿ ಬಜ್ಜಿಗೆ ಅಮ್ಮ ತೆಂಗಿನ ಎಣ್ಣೆಯನ್ನ ಹಾಕಿದ್ದಾರೆ ತೆಂಗಿನ ಎಣ್ಣೆ ಹಾಕಿದ್ರೆ ತುಂಬಾ ರುಚಿ ಆಗುತ್ತೆ 1/4 ಚಮಚದಷ್ಟು ಸಾಸಿವೆ 1/4 ಚಮಚದಷ್ಟು ಜೀರಿಗೆ 1/2 ಚಮಚದಷ್ಟು ಉದ್ದಿನ ಬೇಳೆ ಎರಡು ಬಾಡಿಗೆ ಮೆಣಸನ್ನ ಕಟ್ ಮಾಡಿ ಹಾಕಿದ್ದಾರೆ ಹಾಗೇನೇ ಸಾಸಿವೆ ಕಾಳು 1/4 ಚಮಚದಷ್ಟು ಈಗ ಕರಿಬೇವಿನ ಸೊಪ್ಪನ್ನ ಹಾಕಿದ್ದಾರೆ ಕರಿಬೇವಿನ ಸೊಪ್ಪು ನಿಮಗೆ 1 ಮಿಲಿ ಬೇಕಾದ್ರೆ ಹಾಕಬಹುದು ಒಗ್ಗರಣೆ ಚಟಪಟ ಅಂತ ಸಿಡಿಯುವವರೆಗೆ ಇದನ್ನು ಒಗ್ಗರಣೆ ಮಾಡ್ಕೋಬೇಕು ಈಗ ಒಗ್ಗರಣೆ ಚಟಪಟ ಅಂತ ಸಿಡಿತಾ ಇದೆ ಇದಕ್ಕೆ ಜಜ್ಜಿಟ್ಕೊಂಡಂತ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣಸನ್ನು ಹಾಕ್ತಾ ಇದ್ದಾರೆ ಕಟ್ ಮಾಡ್ಕೊಂಡಂತ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದಾರೆ ಇವಾಗ ಈರುಳ್ಳಿ ಹಸಿ ವಾಸನೆ ಹೋಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಸ್ವಲ್ಪ ಇವಾಗ ಈ ಒಗ್ಗರಣೆಯನ್ನ ಕಟ್ ಮಾಡ್ಕೊಂಡಂತ ಬದನೆಕಾಯಿಗೆ ಹಾಕೊಳ್ತಾ ಇದ್ದಾರೆ ಹಾಗೆ ಹುಣಸೆ ಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದಾರೆ ನಂತರ ಹಸಿ ಕಾಯಿ ತುರಿಯನ್ನ
ನಾಲ್ಕರಿಂದ ಐದು ಚಮಚದಷ್ಟು ಎತ್ತಿಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದಾರೆ. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದಾರೆ. ಇದೆಲ್ಲವನ್ನು ಹಾಕ್ಕೊಂಡಾದ ನಂತರ ಚೆನ್ನಾಗಿ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲವನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆಯೇ ಇವಾಗ ನೋಡಿ ಬದನೆಕಾಯಿ ಎಣ್ಣೆಬಜ್ಜಿ ರೆಡಿ ಆಗಿದೆ. ತುಂಬ ರುಚಿಕರವಾಗಿರುತ್ತೆ. ಇದು ಅನ್ನ ಜೊತೆಗೆ ಕಲಸ್ಕೊಂಡು ಊಟ ಮಾಡ್ತಾ ಇದ್ರೆ ಎರಡು ತುತ್ತು ಜಾಸ್ತಿನೇ ಒಳಗಡೆ ಹೋಗುತ್ತೆ. ಒಳ್ಳೆ ಖಾರ ಖಾರ ಆಗಿ ಇರುತ್ತೆ. ಇದು ಇದಕ್ಕೆ ತೆಂಗಿನೆಣ್ಣೆನೇ ಹಾಕಬೇಕು. ತೆಂಗಿನೆಣ್ಣೆ ಹಾಕಿದ್ರೇ ಇದು ತುಂಬ ರುಚಿ ಕೊಡೋದು. ಸೂಜಿ ಮೆಣಸಾದರೂ ಬಳಸ್ಬೋದು, ನೀವು ಹಸಿ ಮೆಣಸಿನಕಾಯಿ ಆದರೂ ಬಳಸ್ಬೋದು, ಇಲ್ಲ ಈ ಗಾಂಧಾರಿ ಮೆಣಸಾದರೂ ಬಳಸ್ಬೋದು. ಇದಕ್ಕೆ ಯಾವ ಮೆಣಸಾದರೂ ಹಾಕ್ಕೋಬೋದು. ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತಂತ ನನಗೆ ಆನಂತರ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡಿ. ಇವತ್ತಿನ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.